ಅದಕ್ಕೆ ಗಣೇಶ ಥ್ಯಾಂಕ್ ಯು ವೆರಿ ಮಚ್. ಅಂತೂ ನಾನು ಅನ್ಕೊಂಡ ಹಾಗೆ ಎಲ್ಲರೂ ಬರೋಗ್ ಮಾಡಿದ್ಯಲ್ಲ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸಿದ್ದು, ಬೇಗ ಬೇಗ ಅಭಿಷೇಕ ಮುಗಿಸ್ಕೊಂಡು ಇಲ್ಲಿಂದ ತಾನೇ ಆಫೀಸ್ಗೆ ಹೋಗ್ಬಿಡ್ತೀನಿ ಕಣೋ, ಯಾಕಂದ್ರೆ ಮನೆಗೆ ಹೋಗಿ ಆಫೀಸ್ಗೆ ಹೋಗಕ್ಕೆ ತುಂಬಾ ಲೇಟ್ ಆಗುತ್ತೆ. ಅಮ್ಮಮ್ಮ ಕೂಲ್ ಕೂಲ್, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ದೇವಸ್ಥಾನಕ್ಕೆ ಬಂದಿದ್ದೀವಿ, ದೇವ್ರ ದರ್ಶನ ಮಾಡೋಣ, ಅಭಿಷೇಕ ನೋಡೋಣ, ಅದಾದ್ಮೇಲೆ ಪ್ರದರ್ಶನ ಯಾಕೋ? ಪ್ರದರ್ಶನ ಯಾಕಾದ್ಮೇಲೆ ಎಲ್ಲಿಗೆ ಹೋಗ್ಬೇಕು ಹೇಳು, ನಾನೇ ಡ್ರಾಪ್ ಮಾಡ್ತೀನಿ. ಇವತ್ತು ನಿನ್ ಬರ್ತ್ಡೇ, ಐ ಆಮ್ ಅಟ್ ಯುವರ್ ಸರ್ವಿಸ್ ಮಮ್ಮ. ನೀನ್ ಹೇಳ್ತಿದ್ರೆ ನನ್ಗೂ ಆಸೆ ಆಗತ್ತೆ ಕಣೋ, ಆದ್ರೆ ಸಡನ್ ಆಗಿ ಫೋನ್ ಮಾಡಿ ಲೀವ್ ಕೊಡಿ ಅಂದ್ರೆ ಕೊಡ್ತಾರಾ? ಕೊಟ್ಟಿದಾರಲ್ಲ. ಅಂದ್ರೆ ಅಂದ್ರೆ ನಿನ್ ಮಗ ನಿಮ್ ಬಾಸ್ ಜೊತೆ ಮಾತಾಡಿ ಲೀವ್ ಕೇಳಿದಾನೆ, ಅದಕ್ಕೆ ನಿಮ್ ಬಾಸ್ ಕೂಡ ಓಕೆ ಅಂದಿದ್ದಾರೆ. ಥ್ಯಾಂಕ್ ಯು ಸಿದ್ದು, ನೀನ್ ನಿಜವಾಗ್ಲೂ ನನ್ ಬರ್ತೇನ ತುಂಬಾ ಸ್ಪೆಷಲ್ ಮಾಡ್ತಾ ಇದ್ದೀಯ. ಅಮ್ಮ ಪ್ಲೀಸ್ ಎಮೋಷನಲ್ ಆಗ್ಬೇಡ. ನೀನ್ ಖುಷಿಯಾಗಿರ್ತೀಯ ಅಂದ್ರೆ ನಾನು ಅಪ್ಪ ಏನ್ ಬೇಕಾದ್ರೂ ಮಾಡ್ತೀವಿ. ಏನಪ್ಪ ಏನಪ್ಪ ಗಟ್ಟಿಯಾಗಿ ಹೂ ಅನ್ನಕ್ಕೂ ಹಿಂದೆ ಮುಂದೆ ನೋಡ್ತೀಯ? ನಾನ್ ನೋಡಿದ್ರೆ ಯಾವಾಗ್ಲೂ ನಿಂಗೆ ಸಪೋರ್ಟ್ ಮಾಡ್ತೀನಿ, ನೀನು ಮಾಡ್ಬೇಕ್ ತಾನೆ. ನಿನಗಲ್ದೆ ಇನ್ ಯಾರಿಗೂ ಸಪೋರ್ಟ್ ಮಾಡ್ತೀನಿ ನಾನು? ಈಗೇನು ಇಲ್ಲೇ ನಿಂತಿರ್ತೀವೋ ಅಥವಾ ದೇವ್ರ ದರ್ಶನ ಮಾಡ್ತೀವೋ? ಹೋಗೋಣ ಹೋಗೋಣ, ಬನ್ನಿ ಮತ್ತೆ ಬನ್ನಿ ಬನ್ನಿ. ನೀವ್ ಜೀವನ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನಗ್ತಾ ಎಲ್ರು ನಗ್ಸ್ತಾ ಇರೋದನ್ನ ಮಾತ್ರ ನೋಡಿದ್ದೆ, ಆದ್ರೆ ತುಂಬಾ ಇಮೋಷನಲ್ ನೀವು. ಇಲ್ಲ ಇಲ್ಲ ಇಲ್ಲ, ಎಮೋಷನಲ್ ಅಂತ ಅಲ್ಲ, ಅಮ್ಮ ಇವತ್ತು ಫುಲ್ ಖುಷಿಯಾಗಿದ್ದಾರಲ್ವಾ, ನಾನು ಫುಲ್ ಖುಷಿಯಾಗಿದ್ದೀನಿ. ಲೈಟ್ ಟಿಯರ್ಸ್ ಅಷ್ಟೇ. ಇಮೋಷನಲ್ ಆದ್ರೂ ಇಮೋಷನಲ್ ಆದೆ ಅಂತ ಒಪ್ಕೊಳ್ಳಕ್ಕೆ ಸಂಕೋಚ ಅಲ್ವಾ ನಿಮ್ಗೆ? ಹೊರಗಡೆ ಮಾತ್ರ ತುಂಬಾ ಸ್ಟ್ರಾಂಗ್ ಪ್ರಾಕ್ಟಿಕಲ್, ಒಳಗಡೆ ಬೆಣ್ಣೆ ಮುದ್ದೆನೆ. ಬೆಣ್ಣೆನೂ ಇಲ್ಲ ಮುದ್ದೆನೂ ಇಲ್ಲ, ಸುಮ್ನಿರು. ನಿಜಾನೇ ಹೇಳ್ತಿದ್ದೀನಿ, ತುಂಬಾ ಫೀಲಿಂಗ್ಸ್ ಇರೋ ಪರ್ಸನ್ ನೀವು, ಹೊರಗಡೆ ತೋರಿಸ್ಕೊಳ್ಳಲ್ಲ ಅಷ್ಟೇ. ನಿಮ್ ಬಗ್ಗೆ ಒಂದು ಅಬ್ಸರ್ವ್ ಮಾಡಿದೀನಿ, ಏನ್ ಗೊತ್ತಾ? ನೀವ್ ನಗ್ತಾ ಇರ್ತೀರಿ, ಅದೇ ನಗುಲಿ ಸಮಥಿಂಗ್ ಮಿಸ್ಸಿಂಗ್. ಅದ್ ಏನ್ ಮಿಸ್ಸಿಂಗ್ ಅಂತ ಯೋಚನೆ ಮಾಡಿ ನೋಡಿದಾಗ ಗೊತ್ತಾಯ್ತು, ನೀವ್ ಬಯಸೋದು ನಿಮ್ ಮನೆಯವ್ರ ಖುಷಿನ ಅಂತ. ನಿಮ್ ನಿಷ್ಕಲ್ಮಶ ನಗುನ ನಿಮ್ ಮುಖದ ಮೇಲೆ ನೋಡೋಕೆ ಅಂತಾನೆ ನಾನು ಇದೆಲ್ಲ ಮಾಡಿದ್ದು. ಆದ್ರೆ ಇದರಲ್ಲಿ ನಂದು ಸ್ವಲ್ಪ ಸ್ವಲ್ಪ ಸ್ವಾರ್ಥ ಇದೆ. ನೀವ್ ನಗ್ಬೇಕು, ನೀವ್ ನಗ್ತಾ ಇರೋದ್ ನಾನ್ ನೋಡೋಕೆ ನನ್ಗಿಷ್ಟ. ಸಾವಿರ ಬಾರಿ ನೀನು ಕಂಡರೂನು ಸಾಲದು ಮತ್ತೆ ಕದ್ದು ನೋಡಲೇನು, ಮನಸ್ಸು ಮನಸ್ಸು ಇರಲೇ ದೂರ ಸಿಗುವವರೆಗೂ ಕನಸಾತೀರ ಸೇರುವ ಸೇ ನಾನು ನಿನ್ನಯನ ಸೇರಬೇಕು ನಾನು ನನ್ನ ತಣ ಒಂದಿನ ಒಲವಿನ ಒಳಗ್ ಬರ್ಬೇಕಾದ್ರೆ ಪರ್ಮಿಷನ್ ಕೇಳಿ ಬರ್ಬೇಕಂತ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಸರ್ ಪರ್ಮಿಷನ್ ಇಲ್ದೆ ಒಂದ್ ಹೆಂಗ್ಸ್ ಮೈನ ಮುಟ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ದಿರೋ ನೀವು ನಮ್ಗೆ ಸರ್ ಬುದ್ಧಿ ಹೇಳ್ತೀರಾ? ಏಯ್ ಏನ್ ಬಗ್ಲತಾ ಇದ್ಯಾ, ತಲೆಗೆಲೆ ಕೆಟ್ಟಿದೆ ನಿನ್ಗೆ? ನನ್ ತಲೆ ನೆಟ್ಟಿಗಿದೆ ಸರ್, ಡೊಂಕಾಗಿರೋ ನಿಮ್ದು. ಮ್ಯಾಮ್
ಸರ್ ನೀವು ಗುರುಗಳು ಗುರುಗಳು ಅನ್ನೋ ಮರ್ಯಾದೆ ನಮ್ಮೆಲ್ಲರಿಗೂ ಇದೆ ನಾವೇನಾರ ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಿ ಸರಿಯಾಗಿ ದಾರಿಗೆ ತಗೊಂಡ್ಬರ್ಬೇಕಾಗಿರೋರು ನೀವು ನೀವೇ ಈ ತರ ಮಾಡಿದ್ರೆ ಹೇಗೆ ಸರ್ ನಾಲ್ಗೆ ಬಿಗಿ ಹಿಡಿದು ಮಾತಾಡೋ ಇದು ನನ್ನ ಪರ್ಸನಲ್ ವಿಷಯ ನೀನ್ ತಲೆ ಹಾಕೋದ್ ಬೇಕಾಗಿಲ್ಲ ಸರ್ ನಿಮ್ ಪರ್ಸನಲ್ ವಿಷಯ ಮನೇಲಿ ಇಡ್ಕೊಳ್ಳಿ ಸರ್ ಇದು ಕಾಲೇಜು ಕಾಲೇಜಲ್ಲಿ ನಿಮ್ ಕೊಲಿ ಜೊತೆ ಇದ್ರೆ ನಡ್ಕೊಂಡ್ರೆ ಅದ್ ಪರ್ಸನಲ್ ಹೇಗಾಗುತ್ತೆ ಸರ್ ಮಾತಾಡ್ಬೇಡ ಅಂತ ಹೇಳೋ ರೈಟ್ಸ್ ನ ನೀವು ರೇಖಾ ಮ್ಯಾಮ್ ಹತ್ರ ಮಿಸ್ಬಿಹೇವ್ ಮಾಡ್ದಾಗಲೇ ಕಳ್ಕೊಂಡ್ಬಿಟ್ಟಿದ್ರೆ ಸರ್ ಸಿದ್ದು ಒಂದ್ ಕಡೆ ಕೂತ್ಕೋಬಾರೋ ಹಾಗೆ ಸುಮ್ನೆ ಓಡಾಡ್ತಾ ಇದ್ರೆ ಕಾಲ್ ನೋವಾಗತ್ತೆ ಸಮಸ್ಯೆಗಳು ಯಾವುದು ಪರಿಹಾರ ಆಗಲ್ಲ ಏ ನೀನೇನಪ್ಪ ಕಣ್ಣು ಮುಂದೆ ನಡೀತಿರೋ ವಿಷಯಕ್ಕೆ ಟೆನ್ಷನ್ ಆಗ್ಬೇಡ ಅಂದ್ರೆ ಇಲ್ಲಿ ಏನೇನೋ ನಡೀತಿದೆ ಇದು ಅದೆಲ್ಲೋ ತಲುಪುತ್ತೆ ಅನ್ನೋ ಭಯದಲ್ಲಿ ನಾನಿದ್ದೀನಿ ಏನಾಗಿದೆ ಏನ್ ಸಮಸ್ಯೆ ಬಂದಿದೆ ಅಂತ ಹೀಗೆ ಹಾರಾಡ್ತಾ ಇದೀಯ ನೀನು ತಾರಿಣಿ ಊಟಕ್ಕೆ ಬಂದಿದ್ದಾಳೆ ಊಟ ಮುಗಿಸ್ಕೊಂಡು ಒಳಪಾಡ್ಗೋಳು ಪಿ ಜಿಗೆ ವಾಪಸ್ ಹೋಗ್ತಾಳೆ ಅದು ಬಿಟ್ಬಿಟ್ರೆ ಮನೇಲಿರೋ ಸಮಸ್ಯೆಗಳೆಲ್ಲ ಹಾಗೇ ಇದೆ ಅದಕ್ಕೆ ಆಮೇಲೆ ಯೋಚನೆ ಮಾಡೋಣ ಈಗ ಈ ಎಕ್ಸ್ಟ್ರಾ ಟೆನ್ಷನ್ ಯಾಕೆ ನಿಂಗೆ ಏ ಸುಮ್ಮನಿರಪ್ಪ ನೀನು ಅವಳು ಊಟಕ್ಕೆ ಅಂತ ಬಂದಿರೋಳು ಊಟ ಮಾಡ್ಕೊಂಡು ಹೋದ್ರೆ ನಂಗೆ ಯಾವ ಪ್ರಾಬ್ಲಮ್ ಇರಲ್ಲ ಆದ್ರೆ ನಡೀತಿರೋದೇನು ಆಲ್ರೆಡಿ ಅದಕ್ಕೆ ಅವಳನ್ನ ಕಟ್ಕಟೆ ಮೇಲೆ ನಿಲ್ಲಿಸಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರಲ್ಲ ಆಗ ಮಾಡ್ತಿದ್ದಾರೆ ಆದ್ರೆ ನಮ್ ಗ್ರಹಚಾರ ಕೆಟ್ಟಿ ಇಲ್ಲಿಂದ ಅವಳು ಹೋಗೋಷ್ಟಲ್ಲಿ ಅಮ್ಮಗೆ ಎಲ್ಲ ವಿಷಯ ಗೊತ್ತಾದ್ರೆ ಏನ್ ಮಾಡೋಣ ಆಮೇಲೆ ಹಬ್ಬದ ಊಟ ಆಗಲ್ಲಪ್ಪ ನನ್ ತಿಥಿ ಊಟ ಆಗತ್ತೆ ಎತ್ತು ಬಿಡ್ತು ಸಂಭ್ರಮ ಪಡೋದಿನ ಅದೆಂತ ಕೆಟ್ಟ ಮಾತು ಅಂತ ಆಡ್ತೀಯ ನೀನು ಕೆಟ್ಟ ಮಾತಲ್ಲಪ್ಪ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಿದ್ದೀನಿ ತಾರಿಣಿ ನನ್ಗೊಂದು ಅನುಮಾನ ಕೇಳ್ಬಿಡ್ತೀನಿ ಏನು ಅಂತಕೊಳ್ಳದೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡಬೇಕು ಕೇಳಿ ಅಕ್ಕ ನಿನ್ನ ಸಿದ್ಧಾಂತ್ ಮಧ್ಯೆ ಇರೋದು ಬರೀ ಫ್ರೆಂಡ್ಶಿಪ್ಪ ಅಥವಾ ಪ್ರೀತಿ ಗೀತಿ ಏನಾದ್ರೂ ನಿನ್ನ ಸಿದ್ಧಾಂತ್ ಮಧ್ಯೆ ಇರೋದು ಬರೀ ಫ್ರೆಂಡ್ಶಿಪ್ಪ ಅಥವಾ ಪ್ರೀತಿ ಗೀತಿ ಏನಾದ್ರೂ ಹೇಳಮ್ಮ ಏನ್ ವಿಷಯ ತುಂಬಾ ಕೆಟ್ಟ ವಿಷಯ ನಮ್ ಸಿದ್ದುನು ತಾಯಿನೂ ಇಬ್ರು ಪ್ರೀತಿಸ್ತಾ ಇದಾರೆ ಹೌದು ಗೊತ್ತು ನಾನು ಮೊದಲಿಂದನು ಬಿಡ್ಕೋತಾ ಇರೋದು ಅದೇ ತಾನೆ ಅವ್ರಿಬ್ರು ಪ್ರೀತಿಸ್ತಾ ಇದಾರೆ ಅವ್ರಿಬ್ರನ್ನ ಬೇರೆ ಮಾಡ್ಬೇಕು ಅಂತ ತಾನೆ ನಮ್ ಸಿದ್ದುನ ಏನು ಅಂದ್ಕೊಂಡಿದ್ದೆ ನಾನು ಅವ್ನಿಗೆ ಪ್ರೀತಿ ಗೀತಿ ಎಲ್ಲ ಆಗಲ್ಲ ತಾರಿಣಿ ಅಂದ್ರೆ ಇಷ್ಟನೇ ಇಲ್ಲ ಅಂದ್ಕೊಂಡಿದ್ದೆ ಈಗ ನೋಡಿದ್ರೆ ಅವ್ನ ಡೈರೆಕ್ಟ್ ಆಗಿ ಮನೆಗೆ ಕರ್ಕೊಂಡ್ ಬಂದಿದ್ದಾನೆ ಏನ್ ಹೇಳ್ತಿದ್ಯಮ್ಮ ನಮ್ ತಾರಿಣಿ ನಿಮ್ಮನೆಗೆ ಬಂದಿದ್ಲ ಬಂದಿದ್ಲ ಅಲ್ಲ ಬಂದಿದ್ದಾಳೆ ಇವತ್ತು ನಮ್ಮ ಅತ್ತೆ ಬರ್ತ್ಡೇ ನಮ್ಮ ಅತ್ತೆನೇ ಅವಳ ಮನೆಗೆ ಊಟಕ್ಕೆ ಕರ್ಕೊಂಡ್ ಬಂದಿದ್ದಾರೆ ನಿಮ್ಮ ಅತ್ತೆನಾ ಅಂದ್ರೆ ಸಿದ್ಧಾಂತ್ ಅವ್ರ ತಾಯಿನ ಮತ್ತೆ ಸಿದ್ಧಾಂತ್ ಕರ್ಕೊಂಡ್ ಬಂದ ಅಂದೆ ಅಯ್ಯೋ ಇಲ್ಲ ಅಂಕಲ್ ನಮ್ಮ ಅತ್ತೆಗೆ ತಾರಿಣಿ ಸಡನ್ ಆಗಿ ಸಿಕ್ಕಿರೋದು ಹಾಗೆ ಸಿಗೋ ಹಾಗೆ ಮಾಡಿದ್ದೆ ಈ ಸಿದ್ಧಾಂತ್ ಏಕ್ದಮ್ ಮನೆ ಕರ್ಕೊಂಬಂದು ಪ್ರೀತಿ ವಿಷಯ ಹೇಳಕ್ ಆಗಲ್ಲ ಅಲ್ವಾ ಅದಕ್ಕೆ ಅವಾಗವಾಗ ಈ ತರ ಮನೆ ಕರ್ಕೊಂಬಂದು ಎಲ್ಲಾರ್ಗು ಪರಿಚಯ ಮಾಡಿಸಿ ಹೇಳೋಣ ಅಂತ ಪ್ಲಾನ್ ಮಾಡಿದಾನೆ ಯಾಕಂಕಲ್ ಅಲ್ಲಿ ಎಲ್ರ ಮುಂದೆ ನಾನ್ ಮಾತಾಡ್ತಿದ್ದಾಗ ನೀವು ಸಿದ್ಧಾಂತ್ ಸೀರಿಯಸ್ ಆಗ್ಬಿಟ್ರಿ ನಾನೇನಾದ್ರೂ ತಪ್ಪು ಹೇಳಿದ್ನ ಚೇಚೆ ನೀನು ಸರಿಯಾಗಿ ಮಾತಾಡ್ಬೇಕಣ್ಣಮ್ಮ ನಿನ್ನ ಧೈರ್ಯ ಕಾನ್ಫಿಡೆನ್ಸ್ ನೋಡಿ ನನಗೆ ಆಶ್ಚರ್ಯ ಆಯ್ತು